ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದು ಗುರುಗಳೇ ಯಾವ ಕಾರಣಕ್ಕೆ ಇಲ್ಲಿ ಐರಣಿ ಗ್ರಾಮದಲ್ಲಿ ಜೋರಾಗಿ ಹೇಳ್ಬೇಕು ನಮಗೆ ಐರಣಿ ಗ್ರಾಮದಲ್ಲಿ ಕೊಟ್ಟೂರೇಶ್ವರ ದೇವಸ್ಥಾನ ಇತ್ತು ಈ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ 900 ವರ್ಷಗಳ ಇತಿಹಾಸ ಇರತಕ್ಕಂತದ್ದು ಒಂದು ತುಂಗಭದ್ರಾ ನದಿ ದಂಡೆಗೆ ಕೊಟ್ಟೂರೇಶ್ವರ ದೇವಸ್ಥಾನ ಉದ್ಭವಮೂರ್ತಿ ದೇವಸ್ಥಾನವಿದೆ ಗ್ರಾಮದೊಳಗೆ ಉತ್ಸವಮೂರ್ತಿ ದೇವಸ್ಥಾನ ಇದೆ ಇದೇ ತಿಂಗಳು 22 ರಿಂದ 22 23 ನೇ ತಾರೀಕಿಗೆ ಕೊಟ್ಟೂರೇಶ್ವರ ದೇವರು ಮನಿಮಠದಿಂದ ತುಂಗಭದ್ರಾ ನದಿಗೆ ಹೋಗಿ ಗಂಗಾ ಪೂಜೆಯನ್ನು ಮಾಡಿಕೊಂಡು 22 ನೇ ತಾರೀಕು ಬೆಳಗ್ಗೆ ಹೊರಭಾಗದಲ್ಲಿರುವಂತ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಧಿವಿಧಾನ ಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ ಮರಳಿ ಮತ್ತೆ ಐರಣಿ ಗ್ರಾಮಕ್ಕೆ ಬಂದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪಲ್ಲಕ್ಕಿಯನ್ನು ಇಡಲಾಗುವುದು ನಂತರ ಅದೇ ದಿವಸ ಸಂಜೆ ಭಜನಾ ಕಾರ್ಯಕ್ರಮ ಗಂಗಾ ಪೂಜೆಯನ್ನು ಮಾಡಿ ಗಂಗಾ ಪೂಜೆಯ ನಂತರ 6 ಗಂಟೆಗೆ ಶ್ರೀ ಕ್ಷೇತ್ರಕ್ಕೆ ಮನಿಮಠಕ್ಕೆ ದೇವರನ್ನು ಕರೆತರಲಾಗುತ್ತದೆ ಕಾರಣ ಈ ಎಲ್ಲ ಕಾರ್ಯಕ್ರಮಗಳನ್ನು ಐರಣಿ ಗ್ರಾಮದ ಸಮಸ್ತ ಸದ್ಭಕ್ತರನ್ನು ಕೂಡಿಕೊಂಡು ಅತ್ಯಂತ ಶಾಂತ ರೀತಿಯಿಂದ ಯಾವುದೇ ಗಲಭೆ ಗಲಾಟೆ ಇಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೀವಿ ಅದಕ್ಕೆ ಗ್ರಾಮಸ್ಥರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಇದು ಯಾವುದೇ ರೀತಿಯ ಶಾಂತಿಯಿಂದ ಗಲಭೆ ಗಲಾಟೆ ಇಲ್ಲದೆ ಅತ್ಯಂತ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ನಡೆಯುತ್ತದೆ ಅಂತ ಗುರುಗಳ ಈ ಮನಿಮಠ ಮತ್ತು ಹೊಳೆಮಠಕ್ಕೆ ಇರತಕ್ಕಂತ ವ್ಯತ್ಯಾಸ ಎರಡೆಯ ಹೆಸರು ಯಾಕೆ ಕೊಟ್ಟೂರೇಶ್ವರ ದೇವಸ್ಥಾನ ಉದ್ಭವಮೂರ್ತಿ ದೇವಸ್ಥಾನ ಹೊಳೆಮಠದಲ್ಲಿರುವಂತದ್ದು ಉತ್ಸವಮೂರ್ತಿ ದೇವಸ್ಥಾನ ಮನೆಮಠದಲ್ಲಿರತಕ್ಕಂತದ್ದು ಎಂದು ಪತ್ರಿಕಾಗೋಷ್ಠಿ ಕರೆದಂತ ಗುರುಗಳು ಈ ವರ್ಷ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಕಾರಣ ಏನು ಕಾರಣ ಈಗ ಹೊಳೆಮಠದಲ್ಲಿ ಇರತಕ್ಕಂತ ದೇವರು ಸಹ ಈ ಒಂದು 22ನೇ ತಾರೀಕಿಗೆ ಬರುವಂತ ಒಂದು ಅವಕಾಶ ಇರುವುದರಿಂದ ಹಾಗೂ ಈ ಮನಿಮಠದಲ್ಲಿ ಇರತಕ್ಕಂತ ದೇವರು ಕೂಡ ಬೆಟ್ಟಕ್ಕೆ ಹೋಗುವಂತ ಒಂದು ಅವಕಾಶ ಇರುವುದರಿಂದ ನಾವು ಯಾವುದೇ ರೀತಿ ಆ ದೇವರು ಬಂದರೂ ಕೂಡ ನಾವು ನಮ್ಮ ಸಂಪೂರ್ಣ ಸಮ್ಮತಿ ಇದ್ದು ನಾವು ಈ ಗ್ರಾಮದೊಳಗೆ ಎಲ್ಲ ದೇವರನ್ನು ಸಹ ಕೂಡಿಸಿ ಅತ್ಯಂತ ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ ಬೇರೆ ಸ್ಥಳೀಯರು ಬಂದು ಈ ಒಂದು ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಂತ ಹೇಳಿದ್ರು ಅವಾಗ ಏನು ಗುರುಗಳದು ಈಗ ನೋಡ್ರಿ ಈ ಕೊಟ್ಟೂರೇಶ್ವರ ದೇವರನ್ನ ಹೊರಗಡೆ ಹೊಂಡಿಸ್ಬೇಕಾದ್ರೆ ಅದಕ್ಕೆ ಒಬ್ಬೊಬ್ಬರದ ಒಂದೊಂದು ಸೇವೆ ಇದೆ ಆ ಪೂಜೆಯನ್ನ ಮಾಡ್ತಕ್ಕಂಥವ್ರು ಪೂಜೆಯನ್ನೇ ಮಾಡಬೇಕು ಆರತಿಯನ್ನು ಇಡ್ತಕ್ಕಂಥವ್ರು ಆರತಿಯನ್ನ ಇಡಬೇಕು ಪಲ್ಲಕ್ಕಿಯನ್ನು ಹೊರತಕ್ಕಂಥವ್ರು ಪಲ್ಲಕ್ಕಿಯನ್ನೇ ಹೊರಬೇಕು ಛತ್ರಿಯನ್ನು ಇಡ್ತಕ್ಕಂಥವ್ರು ಛತ್ರಿಯನ್ನೇ ಇಡಬೇಕು ಅವರನ್ನ ಬಿಟ್ಟು ಬೇರೆದವ್ರು ಈ ಸೇವೆ ಮಾಡ್ಲಿಕ್ಕೆ ಬರೋದಿಲ್ಲ ಕಾರಣ ಹೊಳೆಮಠದಲ್ಲಿರ್ತಕ್ಕಂಥ ದೇವರು ಬಂದಾಗ ಇಷ್ಟು ವರ್ಷನೂ ಕೂಡ ಅದು ಯಾವುದೇ ರೀತಿಯ ಸರಿಯಾದ ಕ್ರಮಬದ್ಧವಾಗಿ ನಡೆದುಕೊಂಡಿಲ್ಲ ಹಾಗಾಗಿ ಇಲ್ಲಿ ಮನಿಮಠದಿಂದ ಎಲ್ಲರೂ ಸೇರಿ ಏನು ಅವರವರ ಸೇವೆ ಇದೆ ಅದನ್ನು ನಡೆಕೊಂಡು ಹೋಗಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಕೊಟ್ಟುಕೊಂಡು ಈಗಾಗಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಮೊದಲು ಹೇಳಿದಂಗೆ ಇದೇ ರೀತಿ ಕೂಡ ಅತ್ಯಂತ ಶಾಂತ ರೀತಿಯಿಂದ ಆ ದೇವರು ಬಂದರೆ ಸಹ ನಮ್ದೇನು ಸಮಸ್ಯೆ ಇಲ್ಲ ಮೂರೂ ದೇವರನ್ನು ಕೂಡಿಸಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಪೊಲೀಸ್ ಪ್ರೊಟೆಕ್ಷನ್ ಕೇಳಿ ತಾವು ಸ್ಟೇಷನ್ನಲ್ಲಿ ಮನವಿ ಮಾಡಿಕೊಂಡ್ರೆ ಯಾವ ಕಾರಣಕ್ಕೆ ಊರೊಳಗೆ ಯಾವುದೇ ರೀತಿಯ ಗಲಭೆ ಅಶಾಂತಿ ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವು ಪ್ರೊಟೆಕ್ಷನ್ ಕೇಳಿ ಇಷ್ಟು ವರ್ಷ ಇಲ್ಲದಂಥ ಗಲಭೆ ಗಲಾಟೆ ಯಾಕೆ ಗುರುಗಳೇ ಈ ತಲೆ ಯಾಕೆ ಬಂತು ಈಗಾಗಲೇ ನಾ ಹೇಳಿದ್ನಲ್ಲಿ ನಿಮ್ಗೆ ಅಲ್ಲಿ ಹೊಳೆ ಮಠದಿಂದ ಬರ್ತಕ್ಕಂಥ ಒಂದು ದೇವರು ಮನೆ ಮಠದಿಂದ ಹೋಗ್ತಕ್ಕಂಥ ಒಂದು ದೇವರು ಕೂಡಿದಾಗ ಅಲ್ಲಿ ಎರಡು ಗುಂಪುಗಳಾಗ್ತವೆ ಎರಡು ಗುಂಪಿನೊಳಗೆ ಯಾರಾದರೂ ದುಷ್ಟರು ತಮ್ಮ ಕುಹಕ ಬುದ್ಧಿಯಿಂದ ಗಲಾಟೆ ಮಾಡುವಂಥ ಸಂಭವ ಇರ್ತದೆ ಆ ರೀತಿ ಗಲಭೆ ಗಲಾಟೆ ಆಗಬಾರ್ದು ಅನ್ನೋಂಥ ಉದ್ದೇಶಕ್ಕೋಸ್ಕರವಾಗಿ ನಾವು ಪ್ರೊಟೆಕ್ಷನ್ ಕೇಳಿದ್ರು ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಶಾಂತತೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಗ್ರಾಮಸ್ಥರಲ್ಲಿ ಗ್ರಾಮದ ಅಧ್ಯಕ್ಷ